ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಸೊ ಇವತ್ತು ಎರಡು ಚರ ಅಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂಥ ಅಧ್ಯಾಯ ಸ್ಟಾರ್ಟ್ ಇದೆ ಸ್ನೇಹಿತರೆ. ಸೊ ಅದರ ಒಂದು ಮುಂದಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈಗಾಗಲೇ ಆದೇಶ ವಿಧಾನದ ಬಗ್ಗೆ ನಾವೇನು ಮಾಡ್ತಾ ಇದ್ದೇವೆ ಹೇಳ್ರೆ, ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಅಧ್ಯಾಯ ನಿಮಗೆ ಗೊತ್ತಿದೆ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂಥ ಪಾಠದ ಮೇಲೆ. ಸೊ ಕೆಲವೊಂದು ಅಭ್ಯರ್ಥಿಗಳ ಮೇರೆಗೆ ಇನ್ನೊಂದೆರಡು ಕ್ವಶನ್ಗಳನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ನೋಡಿ ನೋಡೋಣ ಯಾವ ರೀತಿ ಇದೆ ಅಂದರೆ, ಮೊದಲನೇ ಪ್ರಶ್ನೆ 0.2x ಇದೆ ಪ್ಲಸ್ 0.3y ಇದೆ ಈಕ್ವಲ್ ಟು 1.3 ಇದೆ ಸ್ನೇಹಿತರೆ. ಓಕೆನಾ, ಇಲ್ಲಿ ಪಾಯಿಂಟ್ ಇರೋದ್ರಿಂದ ಇದನ್ನು ನಾವೇನು ಮಾಡೋಣ, ಭಿನ್ನರಾಶಿಯಲ್ಲಿ ಬರ್ಕೋಣ. 2x ಡಿವೈಡ್ ಬೈ ನೋಡ್ರಿ 10 ಪ್ಲಸ್ 3y ಡಿವೈಡ್ ಬೈ ಏನಾಗ್ತದೆ 10, ಇದು 13 ಡಿವೈಡ್ ಬೈ ನೋಡ್ರಿ 10. ಓಕೆ, ಎರಡು ಥರದ್ದು ಎಲ್ ಸೇಮ್ ಸೇಮ್ ಆಗಿರೋದ್ರಿಂದ 2x ಪ್ಲಸ್ 3y ಡಿವೈಡ್ ಬೈ ನೋಡ್ರಿ 10 ಈಕ್ವಲ್ ಟು 13 ಡಿವೈಡ್ ಬೈ 10. ಓಕೆನಾ, ಈ 10 ಈ ಸೈಡ್ ಹೋದರೆ ಏನಾಗುತ್ತೆ ಹೇಳ್ರಿ, 8 ಆಗ್ತಾ ಇದೆ. 2x 3y 13 ಇಂಟು 10 ಡಿವೈಡ್ ಬೈ ನೋಡ್ರಿ 10 ಏನಾಯಿತು, ಕ್ಯಾನ್ಸಲ್. ಸೊ ಸಮೀಕರಣ ಏನು ಬರ್ತಾ ಹೇಳ್ರಿ, 2x 3y ಈಕ್ವಲ್ ಟು 13. ಇದು ಸಮೀಕರಣ ಏನಾಗಿರಲಿ, 1 ಆಗಿರಲಿ ಸ್ನೇಹಿತರೆ. ಓಕೆನಾ, 2x ಪ್ಲಸ್ 3y ಈಕ್ವಲ್ ಟು ಏನಿಡ್ರಿ 13. ಸೊ ಮುಂದಿನ ಪ್ರಶ್ನೆ ಏನಿದಪ್ಪ ಅಂದ್ರೆ ಸಿಂಪಲ್ ಅದ, 0.4x ಪ್ಲಸ್ 0.5y ಈಕ್ವಲ್ ಟು 2.3. ಸೊ ಭಿನ್ನರಾಶಿಯಲ್ಲಿ ಬರೆದಾಗ 4x ಡಿವೈಡ್ ಬೈ 10, 5y ಡಿವೈಡ್ ಬೈ 10. 10 ಯಾಕಂದರೆ ಬಿಂದು ಇಚ್ಚಕ್ಕೆ ಒಂದು ಅಂಕಿ ಇರೋದ್ರಿಂದ 10, ಎರಡು ಅಂಕಿ ಇರೋದು ಅಂದರೆ 100 ಅಂತ ಹೇಳ್ತಾವೆ ಸ್ನೇಹಿತರೆ. ಓಕೆನಾ, 23 ಭಾಗ ಎಷ್ಟು ಹೇಳ್ರೆ 10, ಛೇದ ಸೇಮ್ ಇರೋದ್ರಿಂದ ಲಸ್ ಏನಾಗ್ತದೆ 10 ಉಳಿತಾ ಇದೆ. 4x ಪ್ಲಸ್ 5y ಈಕ್ವಲ್ ಟು ಏನಿಡ್ರಿ 23 ಡಿವೈಡ್ ಬೈ ನೋಡ್ರಿ 10. ಎಸ್, ಓಕೆನಾ, ಈ 10 ಈ ಸೈಡ್ ಹೋದರೆ ಏನಾಗುತ್ತೆ ಹೇಳ್ರಿ, 8 ಆಗ್ತಾ ಇದೆ. 4x 5y ಈಕ್ವಲ್ ಟು ಏನಿಡ್ರಿ 23 ಇಂಟು 10 ಡಿವೈಡ್ ಬೈ ನೋಡ್ರಿ 10. ಓಕೆನಾ ಸ್ನೇಹಿತರೆ, ಸಿಂಪಲ್ ಆಗಿದೆ. 10 ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಸಮೀಕರಣ ಏನು ಹೇಳ್ತಿ ಹೇಳ್ರಿ, 4x ಪ್ಲಸ್ 5y ಈಕ್ವಲ್ ಟು ಏನಿಡ್ರಿ 23. ದಿಸ್ ಇಸ್ ದ ಸೆಕೆಂಡ್ ಇಕ್ವೇಷನ್. ಕ್ಲಿಯರ್ ಆಯಿತಾ ಸ್ನೇಹಿತರೆ, ಸಮೀಕರಣ ನಮಗೆ ಏನಾದ್ರು ಹೇಳ್ರಿ ಸಿಕ್ಕು, ಸಮೀಕರಣ ಸಿಕ್ಕು ಅಂದ ಕೂಡಲೇ ನಾವು ಆರಾಮಾಗಿ ಬಿಡಿಸ್ಬೋದು. ಸೊ ನಿಮ್ಗೆ ಗೊತ್ತಿದೆ, ಸೊ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಪ್ಲೇಸ್ ಕಡಿಮೆ ಇರೋದರಿಂದ. ಓಕೆ, ಸಮೀಕರಣಗಳು ಈಗಾಗಲೇ ಅವೈಲೇಬಲ್ ಆಗಿದಾವೆ. ಈ ರೀತಿನ ಸಮೀಕರಣ ನಮಗೆ ಇರಬೇಕು ಸ್ನೇಹಿತರೆ. ಸೊ ಒಂದನೇ ಸಮೀಕರಣ ಏನಿದೆ ಹೇಳ್ರೆ, 2x ಪ್ಲಸ್ 3y ಈಕ್ವಲ್ ಟು 13. ದಿಸ್ ಇಸ್ ದ ಫಸ್ಟ್ ಇಕ್ವೇಷನ್. ದೆನ್ 4x ಪ್ಲಸ್ 5y ಈಕ್ವಲ್ ಟು 23. ದಿಸ್ ಇಸ್ ದ ಸೆಕೆಂಡ್ ಇಕ್ವೇಷನ್. ಓಕೆನಾ ಸ್ನೇಹಿತರೆ, ಎಸ್ ಕರೆಕ್ಟ್ ಇದೆ ಸ್ನೇಹಿತರೆ. ಬನ್ನಿ ನೋಡೋಣ, ಈಗ ಒಂದನ್ನು ಬಿಡಿಸ್ಬೇರಿನ ಸ್ನೇಹಿತರೆ. ಒಂದನೇ ಸಮೀಕರಣ ಏನಿದೆ ಹೇಳ್ರಿ, 2x ಪ್ಲಸ್ 3y ಈಕ್ವಲ್ ಟು ಏನಿದೆ ಹೇಳ್ರಿ 13. ನಮಗೆ ಎಕ್ಸನ್ನು ಕಂಡಿಡೋಣ. ಈಗ ನಿಮ್ಗೆ ಗೊತ್ತಿದೆ 2x ಈಕ್ವಲ್ ಟು 13, ಇದು 3y ಈ ಸೈಡ್ ಬಂದರೆ ಏನಾಗುತ್ತೆ, ಮೈನಸ್ 3y. ಎಸ್, ಓಕೆನಾ, ನಮಗೆ ಎಕ್ಸ್ ಬೇಕಾಗಿದೆ. ಎಕ್ಸ್ ಈಕ್ವಲ್ ಟು 13 ಮೈನಸ್ 3y 2 ಈ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್, ಯಾಕೆ ಇಲ್ಲಿ 8 ಇದೆ. ಸೊ ದಿಸ್ ಇಸ್ ದ ಥರ್ಡ್ ಇಕ್ವೇಷನ್, ಇದೇನಾಗಿರಲಿ ಥರ್ಡ್ ಆಗಿರಲಿ. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಿದೆ, ಸೊ ಈ ಮೂರನ್ನು ಎದರಲ್ಲಿ ತುಂಬಬೇಕು ಹೇಳ್ರಿ, ಎರಡರಲ್ಲಿ ಆದೇಶಿಸಿದಾಗ. ಸೊ ಎರಡನೇ ಸಮೀಕರಣ ಏನೈತಿ, ಎಲ್ಲಿದೆ ನೋಡ್ರಿ, 4x ಪ್ಲಸ್ 5y ಈಕ್ವಲ್ ಟು ಏನಿಡ್ರಿ 23. ಓಕೆನಾ ಸ್ನೇಹಿತರೆ, 4 ಇಂಟು ಇದೆ, ಎಕ್ಸ್ ಅಂದರೆ ಏನಿದೆ, ಬ್ರಿಕೆಟ್ದ ಬರೋಣ, ಹದಿಮೂರು ಮೈನಸ್ 3y ಡಿವೈಡ್ ಬೈ 2, ಆಮೇಲೆ ಮತ್ತೇನಿದೆ ಹೇಳ್ರಿ, ಪ್ಲಸ್ 5y ಈಕ್ವಲ್ ಟು ಏನಿಡ್ರಿ 23. ಓಕೆ, ಈಗ 4 ಇಂಟು ಮಾಡೋ ಬದಲು 2 ಒಂದಲೇ 2 ಯಾಕೆ ಗುಣಾಕಾರ ಇರೋದ್ರಿಂದ ಕ್ಯಾನ್ಸಲೇಷನ್ ಮಾಡ್ಬೋದು ನಾವು. ಎಸ್, 2 × 13 ಅಂದರೆ ಏನಾಗ್ತದೆ 26, 2 × 3 ಅಂದರೆ 6y ಪ್ಲಸ್ 5y ಈಕ್ವಲ್ ಟು ಏನಿಟ್ರೆ 23. ಕ್ಲಿಯರ್ ಸ್ನೇಹಿತರೆ. ಓಕೆ, ಇಲ್ಲಿ ಮುಂದೆ ಬಿಡಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿಲ್ಲಿ, ಈ 26 ಈ ಸೈಡ್ ಬಂದರೆ ಏನಾಗುತ್ತೆ, ಮೈನಸ್ ಆಗ್ತಾ ಇದೆ. ಇಲ್ಲಿ ಮೈನಸ್ 6y ಇದ್ದಾಗ ಪ್ಲಸ್ y ಕಳೆದು ಅಂದರೆ 5y ಕಳೆದು ಅಂದರೆ ಏನಾಗ್ತದೆ, ಮೈನಸ್ 1y ಉಳಿತಾ ಇದೆ. ಈಕ್ವಲ್ ಟು ಏನಪ್ಪ ಅಂದರೆ 23 ಮೈನಸ್ ಏನೇಳ್ರಿ 26. ಈ 26 ಆ ಸೈಡ್ ಹೋದರೆ ಏನಾಗುತ್ತೆ, ಮೈನಸ್ ಆಗ್ತಾ ಇದೆ. ಹಂಗಾರೆ ವೈ ಮೈನಸ್ ವೈ ಈಕ್ವಲ್ ಟು ಮೈನಸ್ 3. ಸೊ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನೇ ಕಳೆಯೋದು, ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದಿರ್ತದೋ ಆ ಚಿಹ್ನೆಯನ್ನು ಇಲ್ಲಿ ಬಳಸ್ತಾ ಇದ್ದಾವೆ. ಕ್ಲಿಯರ್ ಆಯ್ತಲ್ಲ. ಓಕೆ, ಹಂಗಾರೆ ನಮಗಿಲ್ಲಿ ವೈ ಬೇಕಾಗಿದೆ, ಮೈನಸ್ ವೈ ಅಲ್ಲ. ಆ ಮೈನಸ್ ಈ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್ ಆಗ್ತಾ ಇದೆ ಸ್ನೇಹಿತರೆ. ನೆನಪಿಟ್ಕೊರಿ, ಯಾವಾಗ ಮೈನಸ್ ಮೈನಸ್ ಏನಾಗ್ತಾವೋ ಕ್ಯಾನ್ಸಲ್ ಆಗ್ತಾವೆ. ಸೊ ನಮಗೆ ವೈ ಕ್ವಾಲಿಟಿ ಏನು ಉಳಿತಾ ಇದೆ ಹೇಳ್ರಿ, 3 ಉಳಿತಾ ಇದೆ. ನೆನಪಿಟ್ಕೊರಿ ಸ್ನೇಹಿತರೆ, ದಿಸ್ ಇಸ್ ದ ಚರಾಕ್ಷರದ ಒಂದು ವ್ಯಾಲ್ಯೂ, ಟರ್ಮ್ ವ್ಯಾಲ್ಯೂ ಅಂತ ಕರಿತಾವೆ. ವೈ ಈಕ್ವಲ್ ಟೆಸ್ಟ್ ಬತ್ತು 3 ಬತ್ತು. ಸೊ ಹಾಗಾದ್ರೆ ಈ ವಾಯನ್ನು ಏನು ಮಾಡೋಣ ಹೇಳ್ರಿ, ವಾಯನ ಬೆಲೆಯನ್ನು ಎದುರಾಗಿ ತುಂಬೋಣ. ಸೊ 3 ತುಂಬಿದಾಗ ವಾಯನ್ನು ಇಲ್ಲಿ ತುಂಬದ, 3 ಆದೇಶಿಸಿದಾಗ
ಫಿಕ್ಸ್ ಸ್ನೇಹಿತರೆ, ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದಂತೂ ಪಕ್ಕಾ ಬರ್ತಾ ಇದೆ. ಸಿ ಇ ಟಿಗೂ ಸಹಿತ ಇಂಥ ಪ್ರಶ್ನೆಗಳು ಬರ್ತಾ ಇದಾವೆ, ಟಿ ಇ ಟಿಗೂ ಸಹಿತ ಒಂದಂಕ ಏನಂತಂದರೆ ಈ ಒಂದು ಅಧ್ಯಾಯದ ಮೇಲೆ ಬರ್ತಾ ಇದೆ. ಸೊ ಹಾಗಾಗಿ ಪೂರ್ತಿ ಈ ಪಾಠವನ್ನು ಸಮಗ್ರವಾಗಿ ನಾವು ಏನು ಮಾಡೋಣ ಹೇಳ್ರಿ, ಸ್ಟಡಿ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮೂರನೇ ಸಮೀಕರಣ ಎಕ್ಸ್ ಇಕ್ವಲ್ ಟು 13 − 3y / 2, 13 − 3y ಅಂದರೆ ಎಷ್ಟಿದೆ ಹೇಳ್ರಿ, 3 ಬಂದದ ಸ್ನೇಹಿತರೆ, ಡಿವೈಡ್ ಬೈ ಹೇಳ್ರಿ 2, 13 − 3 ಮೂರಲೇ ಎಷ್ಟು ಹೇಳ್ರಿ 9 / 2, 13ದಾಗ 9 ಕಳೆದ್ರೆ ಎಷ್ಟು ಹೇಳ್ರಿ 4 / 2 ಅಂದರೆ ಎಷ್ಟು ಬತ್ತ ಹೇಳ್ರಿ 2 ಬತ್ತು ಸ್ನೇಹಿತರೆ. ಕ್ಲಿಯರ್ ಆಯಿತಾ? ಸೊ ಇದೇನಪ್ಪ ಅಂದರೆ ಎಕ್ಸ್ನ ಬೆಲೆ, ಇದು ವೈನ ಬೆಲೆ, ಇದು ಎಕ್ಸ್ನ ಬೆಲೆ. ಕ್ಲಿಯರ್ ಆಯ್ತಲ್ಲ? ಸಿಂಪಲ್ಲಾಗಿ ಚರಾಕ್ಷರಗಳ ಬೆಲೆಯನ್ನು ನಾವೇನು ಮಾಡ್ಬೋದು ಹೇಳ್ರಿ, ಕಂಡುಹಿಡಿಬೋದು. ವೆರಿ ವೆರಿ ಇಂಪಾರ್ಟೆಂಟಾ, ಇಲ್ಲ ದಶಮಾಂಶ ಇರೋದ್ರಿಂದ ಅದನ್ನು ನಾನು ಏನು ಮಾಡಿನೋ ಭಿನ್ನ ರಾಶಿಯಲ್ಲೇ ಬರ್ಕೊಂಡೆ. ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಸರಳ ರೂಪ ಮಾಡಿ ಅದನ್ನ ಏನು ಮಾಡಿದಪ್ಪ ಅಂದರೆ ಈ ರೀತಿ ಒಂದು ಪೂರ್ಣ ಸಂಖ್ಯೆಗಳ ಆಧಾರದ ಮೇಲೆ ಏನು ಮಾಡಿದೆ ಹೇಳ್ರೆ, ಸಮೀಕರಣಗಳನ್ನ ರೆಡಿ ಮಾಡ್ಕೊಂಡೆ. ನೀವು ಸಹಿತ ಆ ರೀತಿನ ಮಾಡಿದರೆ ಭಾಳಷ್ಟು ಈಸಿ ಆಗುತ್ತೆ, ಡೈರೆಕ್ಟಾಗಿ ಬಿಡಿಸ್ಬೋದು. ಪಾಯಿಂಟ್ ಇರೋದ್ರಿಂದ ನಮಗಿಲ್ಲಿ ಕ್ಯಾನ್ಸಲೇಷನ್ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಅವುಗಳನ್ನ ಪೂರ್ಣ ಸಂಖ್ಯೆಗಳನ್ನ ಮಾಡ್ಕೊಂಡು ಸರಳವಾದಂಥ ಸಮೀಕರಣಗಳನ್ನ ರೆಡಿ ಮಾಡಿ ಸೊ ಸಾಲ್ವ್ ಮಾಡಿದೆ ಸ್ನೇಹಿತರೆ. ಹಾಗಾಗಿ ಈಸಿ ಮೆಥಡ್ಗಳನ್ನ ನಾವೇನು ಮಾಡ್ಬೇಕು ಹೇಳ್ರಿ, ಅಪ್ಲೈ ಮಾಡಬೇಕಾಗ್ತದೆ. ಯಾಕಂದರೆ ಟೈಮನ್ನು ಕವರ್ ಮಾಡಬೇಕಾದದ್ದು ನಮ್ಮ ಕೆಲಸ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸೊ ಇದೇನಪ್ಪ ಅಂದರೆ ಒಂದು ಪ್ರಮುಖವಾದಂಥ ಪ್ರಶ್ನೆ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಕೆಲವೊಂದು ಅಭ್ಯರ್ಥಿಗಳು ಕೆಲವೊಂದು ಪ್ರಶ್ನೆಯನ್ನು ಕಳಿಸಿದ್ರು, ಹಾಗಾಗಿ ಅವರ ಒಂದು ಮೇರೆಗೆ ಈ ಒಂದು ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಡಿವೈಡ್ ದ ಸೇಮ್ 3x / 5y / 2 ಈಕ್ವಲ್ ಟು ಏನಿದೆ ಹೇಳ್ರೆ, −2 ಇದೆ ಸಮೀಕರಣ. ಬಿಡಿಸೋಣ ಸ್ನೇಹಿತರೆ, ಛೇದಗಳು ಎರಡು ಎರಡು ಅದಾವೆ. ಸೊ ಲಸ ಎರಡು ಬರ್ತಾ ಇದೆ, 3x - 5y ಈಕ್ವಲ್ ಟು ಏನು ಹೇಳ್ರೆ, −2. ಓಕೆನಾ? ಎರಡು ಈ ಸೈಡ್ ಬಂದರೆ ಏನಾಗುತ್ತೆ, ಇಂಟು ಆಗ್ತಾ ಇದೆ. 3x - 5y 2 × 2 ಅಂದರೆ ಏನಾಗ್ತದೆ ಹೇಳ್ರೆ, 4. ದಿಸ್ ಇಸ್ ದ ಫಸ್ಟ್ ಇಕ್ವೇಷನ್. ಓಕೆನಾ ಸ್ನೇಹಿತರೆ? ಇನ್ ಸೆಕೆಂಡ್ ಇಕ್ವೇಷನ್, x / 3 + y / 2 = 13/6 ಇದೆ, ಕರೆಕ್ಟಾ? ಸೊ 3 ಮತ್ತು 2 ಲಸ ತೊಗೋಬೇಕು. 3 ಮತ್ತು 2 ಲಸ ಎಷ್ಟು ಬರ್ತದೆ ಹೇಳ್ರಿ, 6 ಬರ್ತಾ ಇದೆ. ಸೊ 3ನ ಮಗ್ಗಿಲಿ 6 ಎಷ್ಟಲೇ ಇದೆ ಹೇಳ್ರಿ, 2ಲೇ ಇದೆ. 2ನ ಮಗ್ಗಿಲಿ 6 ಎಷ್ಟಲೇ ಇದೆ, 3ಲೇ ಇದೆ. ಸೊ ಗುಣಾಕಾರ ಮಾಡಿರಿ, 2 × x ಅಂದರೆ 2x, 3 × y ಅಂದರೆ ಏನಾಗ್ತದೆ, +3y ಈಕ್ವಲ್ ಟು ಏನು ಹೇಳ್ರಿ, 13/6. ಈ 6 ಈ ಸೈಡ್ ಹೋದರೆ ಏನಾಗುತ್ತೆ, ಇಂಟು ಆಗ್ತಾ ಇದೆ. 2x + 3y ಈಕ್ವಲ್ ಟು 13 ಇಂಟು ಇದು 6 ಈ ಸೈಡ್ ಬಂದರೆ ಇಂಟು ಆಗ್ತಾ ಇದೆ, ಡಿವೈಡ್ ಬೈ 6. 6 ಏನಾಯ್ತು ಹೇಳ್ರಿ, ಕ್ಯಾನ್ಸಲ್ ಆಯಿತು. 2x + 3y ಈಕ್ವಲ್ ಟು ಉತ್ತರ ಏನು ಬರ್ತದೆ ಹೇಳ್ರಿ, 13. ದಿಸ್ ಇಸ್ ದ ಸೆಕೆಂಡ್ ಇಕ್ವೇಷನ್ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಸಮೀಕರಣಗಳು ಏನಾದ್ರು ಹೇಳ್ರಿ ಬಂದು, ನಿಮ್ಗೆ ಗೊತ್ತಿರಬೇಕು ಸಮೀಕರಣ ಬಂದು ಅಂದರೆ ನಿಮ್ದು ಅರ್ಧ ಲೆಕ್ಕ ಏನೈತೆ ಹೇಳ್ರಲ್ಲಿ ಮುಗಿದಂಗೆ ಸ್ನೇಹಿತರೆ. ಯಾಕೆ ಆದೇಶ ವಿಧಾನದ ಬಗ್ಗೆ ನಿಮ್ಗೆ ಐಡಿಯಾ ಇದೆ, ಬಟ್ ಸಮೀಕರಣಗಳು ಗೊತ್ತಿಲ್ಲ ಯಾವ ರೀತಿ ಬರ್ತಾವೆ. ಹಾಗಾಗಿ ಸಮೀಕರಣಗಳನ್ನ ನಾವು ಸರಿಯಾಗಿ ಬರ್ಕೊಂಡು ಅದಿದ್ದರೆ ಸೊ ಖಂಡಿತವಾಗಿ ನಾವು ಏನು ಮಾಡ್ಬೋದು ಹೇಳ್ರಿ, ಸಮೀಕರಣಗಳನ್ನ ಬಿಡಿಸ್ಲಿಕ್ಕೆ ಏನದಪ್ಪ ಅಂದರೆ ಸಾಧ್ಯತೆಯ ಪರಿಹಾರಗಳನ್ನು ಕಂಡುಹಿಡಿಬೋದು. ಸೊ ನೋಡೋಣ ಬನ್ನಿ, 3x - 5y −4. ಇದು ಒಂದೇ ಇಕ್ವೇಷನ್ ಇದೆ. ಎರಡನೇ ಇಕ್ವೇಷನ್ ಏನಿದೆ ಹೇಳ್ರಿ, 2x + 3y ಈಕ್ವಲ್ ಟು ಏನು ಹೇಳ್ರಿ, 13. ದಿಸ್ ಇಸ್ ದ ಸೆಕೆಂಡ್ ಇಕ್ವೇಷನ್ ಸ್ನೇಹಿತರೆ. ಓಕೆನಾ? ಎಸ್, ಬನ್ನಿ ಸ್ನೇಹಿತರೆ, ಯಾವ ರೀತಿ ಬಿಡಿಸ್ಬೇಕನ್ನೋದು ನೋಡೋಣ. ಒಂದೇ ಸಮೀಕರಣ ಬರೀತಾ ಇದೆ ನಾವು, 3x - 5y ಈಕ್ವಲ್ ಟು ಏನು ಹೇಳ್ರಿ, −4 ಇದೆ. ಓಕೆ, ನಮಗೆ ಎಕ್ಸ್ ಬೇಕಾಗಿದೆ, 3x ಈಕ್ವಲ್ ಟು −4. ಈ 5y ಈ ಕಡೆ ಬಂದರೆ ಏನಾಗುತ್ತೆ, +5y ಆಗ್ತಾ ಇದೆ. ಸೊ 3x ಈಕ್ವಲ್ ಟು, ಸಾರಿ, ನಮಗೆ ಎಕ್ಸ್ ಬೇಕಾಗಿದೆ. ಈ 3 ಈ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್ ಆಗ್ತಾ ಇದೆ. −4 + 5y / 3 ಹೇಳಿದ್ರೆ 3. ದಿಸ್ ಇಸ್ ದ ಥರ್ಡ್ ಇಕ್ವೇಷನ್. ಕ್ಲಿಯರ್ ಆಯಿತಾ ಸ್ನೇಹಿತರೆ? ಓಕೆ, ಈಗ 3ನೇ ಏನು ಮಾಡಬೇಕಪ್ಪ ಆ ಥರ, ಎಷ್ಟ್ರಾಗ ತುಂಬಬೇಕು ಹೇಳ್ರಿ, 2ರಲ್ಲಿ ಆದೇಶಿಸಿದಾಗ. ಯಾಕೆ ಇಲ್ಲಿ 1ನ್ನು ತುಂಬ ಅಂದ್ಕೊಂಡು 2ರಲ್ಲೇ ತುಂಬಬೇಕು. 2 ತುಂದಿದ್ದು ಅಂದರೆ 1ರಲ್ಲಿ ತುಂಬಬಹುದು, 2ರಲ್ಲಿ ಆದೇಶಿಸಿದಾಗ. ಓಕೆ ಸ್ನೇಹಿತರೆ, ಎರಡನೇ ಸಮೀಕರಣ ಏನಿದೆ, 2x + 3y ಈಕ್ವಲ್ ಟು ಏನು ಹೇಳ್ರಿ, 13 × 2 ಎಕ್ಸ್ ಅಂದರೆ ಏನಿದೆ ಮೂರನೇ ಇಕ್ವೇಷನ, −4 + 5y / 3 ಪ್ಲಸ್ ಏನಪ್ಪ ಅಂದರೆ 3y ಈಕ್ವಲ್ ಟು ಏನು ಹೇಳ್ರಿ, 13. ಓಕೆನಾ ಸ್ನೇಹಿತರೆ? ಓಕೆ, ಇಲ್ಲಿ ಕಟ್ ತೊಗೊಂಗಿಲ್ಲ, ಕ್ಯಾನ್ಸಲೇಷನ್ ಆಗಂಗಿಲ್ಲ. ಹಂಗಾರೆ ಗುಣಾಕಾರ ಮಾಡಿರಿ, 2 ನಾಲ್ಕಲೇ ಎಷ್ಟು ಹೇಳ್ರಿ, −8, 2 ಇಲ್ಲೇ ಎಷ್ಟು ಹೇಳ್ರಿ, 10y / 3 + 3y ಈಕ್ವಲ್ ಟು ಎಷ್ಟು ಹೇಳ್ರಿ, 13 ಸ್ನೇಹಿತರೆ. ಓಕೆ, ನಮಗಿಲ್ಲಿ ಈ ರೀತಿ ಇರಬಾರ್ದು, ಇದನ್ನು ಏನು ಮಾಡಬೇಕು, ಕಳಿಸ್ಬೇಕು. ಇದು ಈ ಸೈಡ್ ಬರೋಂಗಿಲ್ಲ. ಸೊ ಹಾಗಾಗಿ ನಾವು ಲಸ ತೊಗೋಬೇಕು. ಇಲ್ಲಿ ಏನೂ ಇಲ್ಲಾದರೆ ಎಷ್ಟು ಇರುತ್ತೆ ಹೇಳ್ರಿ, 1 ಇರ್ತದೆ. ಅಥವಾ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು, 3 × 3 ಮಾಡ್ಬೋದು. ಹಾಗಾದ್ರೆ ಸಮೀಕರಣ ಏನಾಗ್ತದೆ ಹೇಳ್ರಿ, −8 + 10y 3 × 3 ಏನು ಹೇಳ್ರಿ, +9y / 3 ಈಕ್ವಲ್ ಟು ಏನು ಹೇಳ್ರಿ,
13 ಈ ರೀತಿ ಸಮೀಕರಣ ರೆಡಿ ಆಯ್ತು ಸ್ನೇಹಿತರೆ ಓಕೆನಾ ಈಗ ಈ 3 ಈ ಸೈಡ್ ಹೋದ್ರೆ ಏನಾಗುತ್ತೆ 8 ಆಗುತ್ತೆ ಮೈನಸ್ 8 10 ಪ್ಲಸ್ 9 ಏನಾಗ್ತದೆ 19 y ಆಗ್ತಾ ಇದೆ 3 into 13 ಅಂದ್ರೆ ಏನು ಹೇಳ್ರಿ 39 ಆಗ್ತಾ ಇದೆ ಓಕೆ ಸ್ನೇಹಿತರೆ ಎಸ್ ಕರೆಕ್ಟ್ ಇದೆ ರೀ 19 y equal to 39 ಈ ಎಂಡ್ ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗ್ತಾ ಇದೆ 19 y equal to 39 plus 8, 39 plus 8 ಕೂಡಿಸಬೇಕು ಸೋ ಆನ್ಸರ್ ಏನಾಗ್ತದೆ ಹೇಳ್ರಿ 47 ಆಗ್ತಾ ಇದೆ ಸೊ ವಾಯ್ ವೆಲ್ ಏನಾಗ್ತದೆ 47 ಡಿವೈಡ್ ಬೈ ಏನೇಳ್ರಿ 19 ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಾಯ್ ಅಂತ ಕರಿತಾವೆ ಸೊ ಒಂದು ಚರ ಅಕ್ಷರದ ಬೆಲೆ ಎಷ್ಟು ಬತ್ತೆ ಹೇಳ್ರಿ 47 ಬೈ 19 ಬತ್ತು ಸೊ ಇನ್ನೊಂದು ಪ್ರಶ್ನೆ ಇದೆ ಅಂದರೆ ಇನ್ನೊಂದು ಸಮೀಕರಣ ಇದೆ ವಾಯನ್ನು ಇದರ ತುಂಬ ಹೇಳ್ರಿ ಮೂರರಲ್ಲಿ ಆದೇಶಿಸಿದಾಗ ಮೂರರಲ್ಲಿ ತುಂಬಿದಾಗ ಮೂರನೇ ಸಮೀಕರಣ ಏನಿದೆ ಹೇಳ್ರಿ ಇಲ್ಲಿದ್ದಾರೆ ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 4 ಪ್ಲಸ್ 5 ವೈ ಡಿವೈಡ್ ಬೈ ಏನಿದೆ ಹೇಳ್ರಿ 3 ಮೈನಸ್ 4 ಪ್ಲಸ್ 5 ಇಂಟು ವಾಯ್ ಅಂದರೆ ಏನಿದೆ 47 ಡಿವೈಡ್ ಬೈ 19 ಡಿವೈಡ್ ಬೈ ಏನಿಡ್ರಿ 3 ಇದೆ ಸಿಂಪಲ್ ಅದ ಮೈನಸ್ 4 47 ಇಂಟು 5 ಇಂಟು ಇದೆ ಇಂಟು ಮಾಡೋಣ 5 ಒಳ್ಳೆ ಎಷ್ಟು ಹೇಳ್ರಿ 35 ನೆಕ್ಸ್ಟ್ 5 ನಾಲ್ಕಲೇ 20 21 3 23 ಡಿವೈಡ್ ಬೈ ಏನಿಡ್ರಿ 19 ಮತ್ತು ಡಿವೈಡ್ ಬೈ 3 ಇದೆ ಸೊ ಇಲ್ಲಿ ಹೊಸ ತಕೋನಾ 19 ನಾಲ್ಕಲೇ ಎಷ್ಟು 19 ನಾಲ್ಕಲೇ 76 ಮೈನಸ್ 76 ಆಗ್ತಾ ಇದೆ ಮೈನಸ್ 76 ಪ್ಲಸ್ 235 ಡಿವೈಡ್ ಬೈ ಏನು ಹೇಳ್ರಿ 19 ಮತ್ತೇನಿದಪ್ಪ ಅಂದರೆ ಡಿವೈಡ್ ಬೈ ಇದೆ ಸೊ ಆಟೋಮೆಟಿಕ್ ಅದೇನಾಗ್ತದೆ ಇದ್ರ ಜೊತೆ ಕೂಡಿತದೆ ಕ್ಲಿಯರಾ ಓಕೆ 235 ಏನು ಮಾಡೋಣ ಅಂದರೆ 76 ಕಳೆಯೋಣ ಸ್ನೇಹಿತರೆ 15 6 ಕಳೆದ್ರೆ 9 13 8 ಕಳೆದ್ರೆ ಎಷ್ಟು ಹೇಳ್ರಿ 5 ಬರ್ತಾ ಇದೆ 2 1 ಕಳೆದ್ರೆ 159 ಸೊ ಆನ್ಸರ್ ಏನಪ್ಪ ಅಂದರೆ 159 ಡಿವೈಡ್ ಬೈ 13 ಮೂರಲೇ 13 ಮೂರಲೆ ಎಷ್ಟು ಹೇಳ್ರಿ 57 ಸೊ ಇದೇನಪ್ಪ ಅಂದ್ರೆ ಎಕ್ಸ್ನ ಬೆಲೆ ಇದು ಯಾವ ಬೆಲೆ ಹೇಳ್ರಿ ಎಕ್ಸ್ನ ಬೆಲೆ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಸೊ ಇದೇನಪ್ಪ ಅಂದರೆ ಎರಡನೇ ಪ್ರಶ್ನೆ ಹೊರಾಟ ಆಗಿದೆ ಸೊ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸಿಂಪಲ್ಲಾಗಿ ನಾವೇನು ಮಾಡ್ಬೋದು ಹೇಳ್ರಿ ಸ್ನೇಹಿತರೆ ಇನ್ನೊಂದು ಹೊರಾಟಿ ಪ್ರಶ್ನೆ ಇದೆ ಇಲ್ಲಿ ಸೊ 2x ಪ್ಲಸ್ 3y ಈಕ್ವಲ್ ಟು 11 ಇದೆ 2x ಮೈನಸ್ 4y ಈಕ್ವಲ್ ಟು ಎಷ್ಟಿದೆ ಅಂದರೆ ಮೈನಸ್ 24 ಇದೆ ಸೊ ಹಾಗಾದರೆ ವಾಯ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3 ಆದಾಗ ಎಮ್ನ ಬೆಲೆ ಎಷ್ಟು ಅಂತ ಕೇಳ್ಯಾರ ಅಂದರೆ ಏನು ಎಕ್ಸ್ ಮತ್ತು ವಾಯ್ಗಳನ್ನ ಬೆಲೆ ಕಂಡುಹಿಡಿದು ಈ ಸಮೀಕರಣದಲ್ಲಿ ತುಂಬಿದಾಗ ಎಮ್ನ ಬೆಲೆ ಎಷ್ಟು ಬರ್ತೈತೆ ಅಂತ ಕೇಳ್ಯಾರು ಸಿಂಪಲ್ ಆಗಿದೆ ಸ್ನೇಹಿತರೆ ಆರಾಮಾಗಿ ಬಿಡಿಸ್ಬೋದು 2x ಪ್ಲಸ್ 3y ಈಕ್ವಲ್ ಟು ಏನೇಳ್ರಿ 11 ಸಮೀಕರಣ 1 ನೆಕ್ಸ್ಟ್ 2x ಮೈನಸ್ 4y ಈಕ್ವಲ್ ಟು ಮೈನಸ್ 24 ಈ ಸಮೀಕರಣ 2 ಸೊ ಒಂದನೇ ಸಮೀಕರಣ ಏನಿದೆ 2x ಪ್ಲಸ್ 3y ಈಕ್ವಲ್ ಟು 11 ನಮಗೆ ಎಕ್ಸನ್ನು ಕಂಡುಹಿಡ್ಕೊಂಡು 11 ಮೈನಸ್ 3y ಎಕ್ಸ್ ಈಕ್ವಲ್ ಟು 11 ಮೈನಸ್ 3y ಈ 2 ಈ ಸೈಡ್ ಬಂದರೆ ಏನಾಗುತ್ತೆ ಡಿವೈಡ್ ಆಗ್ತಾ ಇದೆ ಓಕೆ ಸ್ನೇಹಿತರೆ ಎಸ್ ಸೊ ದಿಸ್ ಈಸ್ ದ ಥರ್ಡ್ ಈಕ್ವೇಷನ್ ಸೊ ಈ ಮೂರನ್ನೇ ಏನು ಮಾಡೋದಪ್ಪ ಆ ಥರ ಎದರಲ್ಲಿ ತುಂಬ ಹೇಳ್ರೆ ಎರಡರಲ್ಲಿ ತುಂಬಿದಾಗ ಎರಡರಲ್ಲಿ ಆದೇಶಿಸಿದಾಗ ಎರಡರಲ್ಲಿ ಆದೇಶಿಸಿದಾಗ ಏನಾಗ್ತಾ ಇದೆಯಪ್ಪ ಆ ಥರ ಸಿಂಪಲ್ ಆಗಿದೆ 2x ಮೈನಸ್ 4y ಈಕ್ವಲ್ ಟು ಮೈನಸ್ 24 ಇದೆ 2x ಅಂದರೆ 11 ಮೈನಸ್ 3y ಡಿವೈಡ್ ಬೈ 2 ಮೈನಸ್ 4y ಈಕ್ವಲ್ ಟು ಮೈನಸ್ 24 ಓಕೆ 2 ಏನಾಯ್ತು ರೀ ಕ್ಯಾನ್ಸಲ್ ಆಯಿತು 11 ಮೈನಸ್ 3y ಮೈನಸ್ 4y ಈಕ್ವಲ್ ಟು ಮೈನಸ್ 24 ಮೈನಸ್ 3 ಮೈನಸ್ 4 ಮೈನಸ್ 7y ಮೈನಸ್ 24 ಈ 11 ಈ ಸೈಡ್ ಬಂದರೆ ಮೈನಸ್ 11 ಆಗ್ತಾಯಿದೆ ಕರೆಕ್ಟಾ ಸ್ನೇಹಿತರೆ ಹಂಗಾರೆ ಮೈನಸ್ 7y ಈಕ್ವಲ್ ಟು 24 11 ಎಷ್ಟಾಯಿತು ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡಿಸ್ತಾ ಇದಾವೆ ಮೈನಸ್ 35 y ಈಕ್ವಲ್ ಟು 35 ಮೈನಸ್ ಮೈನಸ್ 7 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 7 ಅಂದರೆ 7 ಇದ್ಲಿ ಸೊ ಆನ್ಸರ್ ಎಷ್ಟು ಬಂತಪ್ಪ ಆ ಥರ 5 ಬಂತು ಸ್ನೇಹಿತರೆ y ಈಕ್ವಲ್ ಟು ಎಷ್ಟು ಹೇಳ್ರಿ 5 ಸಿಂಪಲ್ ಆಗಿದೆ ಹಾಗಾದ್ರೆ ವಾಯನ್ನು ಏನು ಮಾಡೋದು ಹೇಳ್ರಿ ಇವಾಗ ಮೂರರಲ್ಲಿ ತುಂಬಿದಾಗ ಮೂರರಲ್ಲಿ ಆದೇಶಿಸಿದಾಗ ಮೂರನೇ ಸಮೀಕರಣ ಏನಿದೆ ಹೇಳ್ರಿ ಎಕ್ಸ್ ಈಕ್ವಲ್ ಟು 11 ಮೈನಸ್ 3y ಡಿವೈಡ್ ಬೈ ಹೇಳ್ರಿ 2 ಇದೆ 11 ಮೈನಸ್ 3y ಅಂದರೆ 5 ಇದೆ ಡಿವೈಡ್ ಬೈ 2 11 ಮೈನಸ್ 3 5 ಎಷ್ಟು ಹೇಳ್ರಿ 15 ಡಿವೈಡ್ ಬೈ 2 15 11 ಕಳೆದ್ರೆ ಮೈನಸ್ 4 ಬರ್ತಾ ಇದೆ ಮೈನಸ್ 4 ಡಿವೈಡ್ ಬೈ 2 2 ಅಂದಲೇ 2 2 ಸೊ ಆನ್ಸರ್ ಏನು ಬರ್ತೀವಿ ಹೇಳ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ 2 ಸ್ನೇಹಿತರೆ ಕ್ಲಿಯರಾ ಸೊ ಸಮೀಕರಣ ಏನು ಕೊಟ್ಟಿದ್ದಾರೆ ಅಂದರೆ ವಾಯ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಕೊಟ್ಟಿದ್ದಾರೆ ಸೊ ವಾಯ್ ಅಂದರೆ ಎಷ್ಟಿದೆ 5 ಎಮ್ ಹಂಗೆ ಹೇಳ್ರಿ ಎಕ್ಸ್ ಅಂದರೆ ಎಷ್ಟಿದೆ ಮೈನಸ್ 2 ಪ್ಲಸ್ ಏನಪ್ಪ ಆ ಥರ ಎಮ್ ಎಕ್ಸ್ ಪ್ಲಸ್ 3 ಇದೆ ಸ್ನೇಹಿತರೆ ಓಕೆ 3 ಇದೆ 3 5 ಈಕ್ವಲ್ ಟು ಮೈನಸ್ 2 ಇಂಟು ಎಮ್ ಆಗ್ತಾ ಇದೆ ಪ್ಲಸ್ 3 ಈ 3 ಈ ಸೈಡ್ ಬಂದರೆ 5 ಮೈನಸ್ 3 ಈಕ್ವಲ್ ಟು ಮೈನಸ್ 2 ಎಮ್ಮ 5ರ 3 ಕಳೆದ್ರೆ 2 ಈಕ್ವಲ್ ಟು ಮೈನಸ್ 2 ಎಮ್ಮ ಸೊ ಆ ಮೈನಸ್ 2 ಈ ಕಡೆ ಬಂದರೆ 2 ಭಾಗಲೆ ಮೈನಸ್ 2 ಆಗ್ತಾ ಇದೆ ಈಕ್ವಲ್ ಟು ಎಮ್ಮ 2 2 ಏನಾಯಿತು ಕ್ಯಾನ್ಸಲ್ ಪ್ಲಸ್ ಭಾಗಲೆ ಮೈನಸ್ ಅಂದರೆ ಮೈನಸ್ 1 ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಮ್ ಅಂತಂದು ಕರಿತಾವೆ
ಮೈನಸ್ ಒಂದು ಸ್ನೇಹಿತರೆ. ಈ ರೀತಿಯ ವೆರೈಟಿ ಕ್ವಶನ್ಗಳೇನಾಗ್ತಾವಪ್ಪ ಅಂದ್ರೆ ಬರ್ತಾ ಇದ್ದಾವೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಪೂರ್ಣವಾಗಿ ಏನು ಮಾಡ್ರಿ ಅಂದ್ರೆ ಸ್ಟಡಿ ಮಾಡಿ, ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಮುಂದಿನ ಭಾಗದಲ್ಲಿ ವರ್ಜಿಸುವ ವಿಧಾನದ ಮೂಲಕ ಸಮೀಕರಣಗಳ ಪರಿಹಾರಗಳನ್ನು ಯಾವ ರೀತಿ ಕಂಡುಹಿಡಿಯೋದನ್ನು ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೆ ಸ್ಟಡಿ ಮಾಡ್ತಾಯಿರಿ. ತಮಗೆಲ್ಲರಿಗೂ ಶುಭ ದಿನ.